ಬುಧವಾರ ಸಂಜೆ 7 ಗಂಟೆಗೆ ಬೆಗ್ಲಿ ವಸಳ್ಳಿ ಕೋಲಾರ ನನ್ನ ಫಾರಂ ಹೌಸಿಂದ ಕೋಲಾರ ನಗರದಲ್ಲಿ ಒಂದು ನಾಲ್ಕು ಮದುವೆ ಕಾರ್ಯಕ್ರಮಕ್ಕೆ ನಾನು ಫಾರಂಯಿಂದ ಹೊರಗಡೆ ಬಂದು ಒಂದು 500 ಮೀಟರ್ ಬಂದು ಕೂಡಲೇ ಎರಡು ಕಾರುಗಳು ಏಕಾಏಕಿ ಒಂದೇ ಸೆಕೆಂಡ್ಗೆ ನನ್ನ ಕಾರ್ ಅಡ್ಡ ಹಾಕಿ ಲಾಂಗು ಮತ್ತು ರಿವಾಲ್ವರ್ನಿಂದ ನನ್ನ ಕಾರ್ ಗ್ಲಾಸ್ಗಳೆಲ್ಲ ಹೊಡೆದಾಕಿ ನನ್ನನ್ನು ಕಾರಲ್ಲೇ ಕತ್ತಿಗೆ ಹಗ್ಗ ಕಟ್ಟಿಬಿಟ್ಟು ಬಾಯಿಗೆ ಬಟ್ಟೆ ಸುತ್ತಿ ಕಣ್ಣು ಮಂಕಿ ಕ್ಯಾಪ್ ಹಾಕ್ಬಿಟ್ಟು ಹಿಂದ್ಗಡೆ ಎತ್ಕೊಂಡು ಹೊರಟೋದ್ರು. ಒಳಗೆ ಅಲ್ಲೇ ಒಂದೇ ನಿಮಿಷದಲ್ಲಿ ನಮ್ಮ ಡ್ರೈವರು ಸ್ವಲ್ಪ ಗ್ಲಾಸ್ ತೆಗೆದು ಓಡೋಗೋಷ್ಟೊತ್ತಿಗೆ ಅವನಿಗೆ ಬಲಗೈಗೆ ಮಚ್ಚಲ್ಲಿ ಹೊಡೆದ್ರು. ಅವನು ಹಿಡ್ಕೊಂಬಂದು ನನ್ನ ಕಾರಲ್ಲಿ ಹಾಕ್ಕೊಂಡು ಅವರು ನನ್ನ ಕಾರನ್ನೇ ಡ್ರೈವ್ ಮಾಡಿಕೊಂಡು ಸುಮಾರು ರಾತ್ರಿ 11 ಗಂಟೆವರೆಗೂ ಕಾರು ವೇಗವಾಗಿ ಓಡಾಡ್ತಾ ಇತ್ತು. ಎಲ್ಲಿ ಹೋಯಿತು ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಕ್ಕೆ ಪೂರ್ತಿ ಕಣ್ಣೆಲ್ಲ ಮುಚ್ಚಾಕಿ ಮಕ್ಕ ಕ್ಲೋಸ್ ಆಗಿತ್ತು. 11 ಗಂಟೆ ಇದ್ದ ಬೆಳಗಿನ ಜಾವ 3 ಗಂಟೆವರೆಗೂ ದುಡ್ಡು ಎಲ್ಲಿಕ್ಕಿದೆಯಾ, ಎಷ್ಟಿಕ್ಕಿದೆಯಾ, ಬಂಗಾರ ಎಷ್ಟೈತೆ, ಡೈಮಂಡ್ ಎಲ್ಲೈತೆ, 30 ಕೋಟಿ ರೂಪಾಯಿ ಕೊಟ್ಟರೆ ನೀನು ನಾವು ನಿಮ್ಮನ್ನು ನಿನ್ನ ಬಿಡ್ತೀವಿ, ಇಲ್ಲಾಂದರೆ ನಿನ್ನ ಸಾಯಿಸ್ತೀವಿ ಅಂತೇಳಿ ಇಡೀ ರಾತ್ರಿ ಹೊಡೆದ್ರು. ನಾನು ಚುನಾವಣೆ ಮುಗ್ದು 2 ವರ್ಷ ಆಗೈತೆ, ನಾನು ಚುನಾವಣೆಗೆ ದುಡ್ಡಿಲ್ದಿರೋ ನಾನು ತೊಂದರೆ ಆಯಿತು, ನನ್ನದು ದುಡ್ಡಿಲ್ಲ ಅಂತೇಳಿ ಎಷ್ಟೋ ರಿಕ್ವೆಸ್ಟ್ ಮಾಡಿದೆ. ಅವರು ಪ್ರೊಫೆಷ್ನಲ್ಸು, ಹಣ ವಸೂಲು ಮಾಡೋದೇ ಅವ್ರದ್ದು ದಂಧೆ ಅಂತ ನನಗೆ ಅನಿಸ್ತಾ ಇದೆ. ಶುಕ್ರವಾರ ದಿವಸ ಮತ್ತೆ 6:30 ಸ್ಟಾರ್ಟ್ ಮಾಡಿದ್ರು ಬೆಳಿಗ್ಗೆ ಗುರುವಾರ. ಅವತ್ತು ಕೂಡ ನನಗೆ ಹೊಡೆದ್ರು. ಅವತ್ತು ನಾನು ಸುಮಾರು ಒಂದು 50 ಲಕ್ಷ ರೂಪಾಯಿ ದುಡ್ಡು ನಮ್ಮ ಸ್ನೇಹಿತರ ಕಡೆಯಿಂದ ಅವ್ರಿಗೆ ತಲುಪಿಸಿದೆ. ಅವರೇ ಬಂದು ಕೋಲಾರದಲ್ಲಿ ಕಾಫಿ ಡೇ ಹತ್ರ ಬಂದು ತಗೊಂಡೋದ್ರು. ಅದಾದಮೇಲೆ ಶುಕ್ರವಾರ ಕೂಡ ಸೇಮ್ ಅದೇ ಥರ ಆಯಿತು. ಅವತ್ತು ನೈಟು ನಾಳೆ ಲಾಸ್ಟ್ 3 ದಿನ ಆಗೈತೆ, ಇನ್ನು ನಾವು ಬೇರೆ ಕೆಲಸಕ್ಕೆ ಹೋಗ್ಬೇಕಾಗೈತೆ, ನಮ್ಗೆ ಬೇರೆ ಆಫರ್ ಬಂದೈತೆ, ನಿನ್ನ ಸಾಯಿಸ್ಬಿಟ್ಟು ನಾವು ಬಾವಿನಲ್ಲಿ ಹಾಕ್ಬಿಡ್ತೀವಿ, ಇಲ್ಲ ನಂಗೆ ಮೂಟೆ ಕಟ್ಟಾಕ್ತೀವಿ, ನಿನ್ನ ಕತೆ ಮುಗಿದಿದೆ, ನಾಳೆ ದುಡ್ಡು ಸರಿ ಮಾಡ್ಕೊಂಬಂದಿಲ್ಲ ತರಿಸಿಲ್ಲ ಅಂದ್ರೆ ನೀನು ಮುಗಿಸ್ತೀವಿ ಅಂತೇಳಿ ವಾರ್ನಿಂಗ್ ಕೊಟ್ಟು ಕುಡಿತಾ ಇದ್ರು. ಕುಡಿತಾ ಅಮಲ್ನಲ್ಲಿ 12 ಗಂಟೆಗೆ ಬಂದು ತಿರ್ಗಾದ ನನಗೆ ರಾಡು ಮತ್ತು ಮಚ್ಚಿಂದ ಕಾಲ್ಗೆ ಬೆನ್ನಿಗೆ ಕತ್ತಿಗೆಲ್ಲ ಹೊಡೆದ್ರು. ಅದಾದಮೇಲೆ ನಾನು ಆಯಿತು ಬೆಳಿಗ್ಗೆ ಅರೇಂಜ್ ಮಾಡ್ತೀನಿ, ನನಗೆ ಬೆಳಿಗ್ಗೆವರೆಗೂ ಹೊಡಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಅದಾದಮೇಲೆ ನಮ್ಮ ಡ್ರೈವರ್ಗೆ ಹೋಗಿ ಹೊಡೆದ್ರು. ಆವಾಗ 1 ಗಂಟೆ ಅವನಿಗೆ ಕೈ ಕಾಲ್ಗೆಲ್ಲ ಹೊಡೆದ್ರು, ಅವನು ಕಿರಿಸ್ತಾ ಇದ್ದ ಜ್ವರಾಗಿ ತಲೆಗೆ ಮಚ್ಚಲ್ಲಿ ಹೊಡೆದ್ಬಿಟ್ರು. ಅದು ಅವನಿಗೂ ನನಗೂ ಒಂದು 10-15 ಅಡಿ ದೂರ, ಅವನೊಂದು ಕಾರಲ್ಲಿ ನನ್ನೊಂದು ಕಾರಲ್ಲಿ, ಆ ಕಾರಲ್ಲಿ 4 ಜನ, ನನ್ನ ಕಾರಲ್ಲಿ 4 ಜನ. ಅವನು ಜ್ವರ ಕೂಗೋದು ಮಾತ್ರ ಕೇಳಿಸ್ತೈತೆ, ಅವ್ರು ಹೆಂಗೆ ಹೊಡಿತಾರೆ ಎಲ್ಲಿ ಹೊಡಿತಾರೆ ಅಂತ ಗೊತ್ತಾಗಿಲ್ಲ. ಕಡೆಗೆ ಒಂದು 10 ನಿಮಿಷ ಆದಮೇಲೆ ಟಾರ್ಚ್ಗಳಾಕಿ ಹುಡುಕ್ತಾವ್ರೆ ಅವನ್ನ. ಅವನೇನು ಮಾಡವನೇ ಜ್ಞಾನ ತಪ್ಪಿ ಸತ್ತೋಗವನೇ ಅಂತೇಳಿ ಬಿದ್ದೋಗವನೇ ಇವರು ಪಕ್ಕದಲ್ಲೇ ಒಂದು 10-15 ಅಡಿ ದೂರದಲ್ಲಿ ಕುಡ್ಕೊಂಡು ಕೂತಿದ್ರು 8 ಜನನು. ಅವನೇನು ಮಾಡವನೇ ಮೆತ್ತಿಗೆ ದೇಕ್ಕಂಡೆ ಒಂದು ದೊಡ್ಡ ಪೊದೆ ಐತೆ, ಆ ಪೊದೆನಲ್ಲಿ ಹೋಗಿ ಮುಚ್ಚಿಕೊಂಬಿಟ್ಟವನು. ಇದು ಇಂಪಾರ್ಟೆಂಟ್ ವಿಷಯ. ಪೊದೆನಲ್ಲಿ ಹೋಗಿ ಮುಚ್ಚಿಕೊಂತಾನೆ 2 ಗಂಟೆ ರಾತ್ರಿ ಯಾರಿಗೂ ಅದು ಅಲ್ಲಿ ಎಲ್ಲಿ ಅವನೇ ಎಲ್ಲೋಗವನೇ ಅಂತ ಕಂಡುಹಿಡಿಯೋಕ್ಕೆ ಆತ ಇಲ್ಲ. ಮೊಬೈಲ್ಗಳಲ್ಲಿ ಹಾಕಿ ನೋಡಿದ್ರೂ ಸಿಕ್ಕಿಲ್ಲ. ಕಡೆಗೆ ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಅವನು ಇನ್ನು ಪೊಲೀಸ್ ಬಂದ್ಬಿಡ್ತೈತೆ ಅಂತ ಹೇಳಿದ್ದು ಒಂದು 3:45 ಗಂಟೆನಲ್ಲಿ, ಒಂದು 1.5 ಅವರು ಪ್ರಯಾಣ ಮಾಡೋರು ಕಾರಲ್ಲಿ ನನ್ನ ಹಾಕ್ಕೊಂಡು. ಇಲ್ಲಿ ಹೊಸಕೋಟೆ ಹತ್ರ ಶಿವನಾಪುರ ಅಂತ ಒಂದು ಊರು, ಅಲ್ಲಿ 4:15 ಗಂಟೆಗೆ ನನ್ನ ಅಲ್ಲಿ ತಂದುಬಿಟ್ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ಗೆ ನನ್ನ ಕಂಪ್ಲೇಂಟ್ ಕೊಟ್ಟರೆ ಇಡೀ ನಿಮ್ಮ ಕುಟುಂಬನೇ ಎತ್ತಿಬಿಡ್ತೀವಿ, ಫಸ್ಟು ನಿನ್ನೆತ್ತೀವಿ, ಆಮೇಲೆ ನಿನ್ನ ಮಕ್ಕಳನ್ನೆತ್ತೀವಿ ಅಂತೇಳಿ ನನಗೆ ವಾರ್ನಿಂಗು 3 ದಿನದಿಂದನೂ ಕೊಟ್ಟರು. ಮೊನ್ನೆ ನನ್ನ ಇಳಿಸೋವಾಗೂ ಕೂಡ ಅದು ಫೈನಲ್ ಹೇಳ್ಬಿಟ್ಟು ಕೊಟ್ಟರು. ಸರಿ, ನಾನು
ಅಲ್ಲೇ ಕೂತಿದ್ದ ಜಾಗದಲ್ಲೇ ನನಗೆ ತುಂಬ ಗಾಯ ಆಗಿತ್ತು. ನಾನು ಅಲ್ಲೇ ಇದ್ದೆ. 5:30 ಬೆಳಕಾಯಿತು. ಅಲ್ಲಿ ಒಂದು ಕಾರ್ ಬಂತು. ಆ ಕಾರ್ ಅಡ್ಡ ಹಾಕಿ ನಾನು ವರ್ತುಲ್ ಪ್ರಕಾಶ್ ಅಂದರೆ ಅವ್ರು ನಮ್ಮಿಲ್ಲ. ನನ್ನ ಬಟ್ಟೆಗಳೆಲ್ಲ ಮೈ ಮೇಲೆ ಏನೂ ಇರಲಿಲ್ಲ. ಆಮೇಲೆ ಅವರೇ ಒಂದು ಗುರುತು ಕಂಡಿಡ್ದು ಒಂದು ಟೀ ಶರ್ಟ್ ತಂದುಕೊಟ್ರು. ಯಾಕಣ್ಣ ಏನಣ್ಣ ಏನಣ್ಣ ಹಿಂಗಾಗೋಗಿದ್ಯಾ ಯಾರಣ್ಣ ಹಿಂಗೆ ಮಾಡಿದ್ದು ಅಂತ. ಅಲ್ಲಿಂದ ನಾನು ನನಗೆ ಕೆ ಆರ್ ಪುರಂವರೆಗೂ ಬಿಡ್ರಪ್ಪ ಅಂತೇಳಿ ಅಲ್ಲೊಂದು ಹಾಸ್ಪಿಟ್ಲ್ ಇದೆ, ಸಾಯಿಬಾಬಾ ಹಾಸ್ಪಿಟ್ಲ್ ಯಾವುದು ಸತ್ಯಸಾಯಿ ಹಾಸ್ಪಿಟ್ಲ್ ಅಂತ. ಅಲ್ಲಿ ನನ್ನ ಹಾಸ್ಪಿಟ್ಲ್ ಹತ್ರ ಡ್ರಾಪ್ ತಗೊಂಡು ಅಲ್ಲಿ ನನ್ನ ಮಗ ಬಂದ. ಆಮೇಲೆ ಅಲ್ಲಿ ತೋರಿಸ್ಕೊಂಡು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಆವತ್ತು ಶನಿವಾರ ಬೆಳಿಗ್ಗೆ 6 ಗಂಟೆ. ಸರಿ, ನಾನು ಶನಿವಾರ ದಿವಸ ಮನೆಗೆ ಹೋಗಿ ಮಲ್ಕೊಂಡು ಭಾನುವಾರ ಎದ್ದೆ. ಭಾನುವಾರ ನಿದ್ದೆ ಮಾಡಿದೆ. ಸೋಮವಾರ ದಿವಸ ಬೆಂಗಳೂರಿನಲ್ಲಿ ಅಧಿಕಾರಿಗಳನ್ನ ಹೋಗಿ ಭೇಟಿ ಮಾಡಿದೆ. ರಾಜ್ಯ ಮಟ್ಟದ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಈ ಥರ ಕೊಲೆ ಬೆದರಿಕೆ ಹಾಕೋರೆ, ನಮ್ಮ ಮಕ್ಕಳನ್ನ ಸಾಯಿಸ್ತಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟರೆ ಅಂತ ಹೇಳೋರೆ, ಮತ್ತು ಜೈಲಿಂದ ನಾವು ಬಂದೇ ಬರ್ತೀವಿ, ಜೈಲಿಗೆ ಹೋಗ್ತೀವಿ, ನಮ್ಮ ಜೈಲಿಂದ ಬರ್ತೀವಿ, ನಿಮ್ಮ ನಿಕ್ಕಲ್ಲ ಅಂತ ಹೇಳೋರೆ, ಕಂಪ್ಲೇಂಟ್ ಕೊಡಬೇಕಾ ಬೇಡ ಅಂತ. ಇಲ್ಲ, ನಾವು ನಿಮ್ಮ ಪ್ರಾಣ ನಾವು ಕಾಪಾಡ್ತೀವಿ, ನಿಮ್ಗೆ ಸೆಕ್ಯೂರಿಟಿ ಕೊಡ್ತೀವಿ, ನೀನು ಕಂಪ್ಲೇಂಟ್ ಕೊಡು ಅಂತೇಳಿ ದೊಡ್ಡ ಅಧಿಕಾರಿಗಳು ನನಗೆ ಹೇಳಿದ್ಮೇಲೆ ನಾನು ಹಂಗೆ ಅಲ್ಲಿ ನಮ್ಮ ಬೆಂಗಳೂರಿನಲ್ಲೇ ನನ್ನ ಕಾರ್ ಕೂಡ ಪತ್ತೆ ಆಗೋಯ್ತು. ಅದು ಪತ್ತೆ ಆದಮೇಲೆ ನಾನು ಹೋಗಿ ನೋಡಿದೆ, ಗುರುತು ಸಿಕ್ತು ನಂದೇ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ನಲ್ಲೇ ಕಂಪ್ಲೇಂಟ್ ಕೊಟ್ಟು ನಿನ್ನೆ FIR ಆಯಿತು. ನನ್ನ ಕಾರಲ್ಲಿ ತಿರ್ಗಾ ಆ ಕಾರು 3 ದಿವಸದಿಂದ ಬೇರೆ ಕೃತ್ಯ ಎಸ್ಕವ್ರು. ಅದರಲ್ಲಿ ನಾನಿದ್ದಾಗ ಅದರಲ್ಲಿ ಏನೂ ಇರಲಿಲ್ಲ, ಪೇಪರ್ಸು ಕ್ಲೀನಾಗಿತ್ತು ಕಾರು. ಈಗ ಕಾರಲ್ಲಿ ಕಾರ್ ಪುಡಿ, ಬಟ್ಟೆಗಳು, ಈ ಬೇರೆ ಬೇರೆ ಈ ಪ್ರೊಫೆಷ್ನಲ್ಸ್ ಅನ್ನೋದಕ್ಕೆ ಒಂದು ಅದೊಂದು ಕಾ ಒಂದು ಇದು. ನಂದಾದಮೇಲೆ ಬೇರೆ ಕೃತ್ಯ ಮಾಡೋರು ಅದರೊಳಗೆ ಅದೇ ಕಾರಲ್ಲೇನೆ. ಅದು ಕೂಡ ಪೊಲೀಸ್ನವರು ಎನ್ಕ್ವೈರಿ ನಡೀತಾ ಇರೋ ಗೃಹಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿ ಅವ್ರಿಗೂ ಮನವಿ ಕೊಟ್ಟಿದ್ದೀನಿ, ಯಾರು ಇದು ಆರೋಪ ಮಾಡೋರೆ, ಇದು ಯಾರು ಈ ಕೃತ್ಯ ಮಾಡೋರೆ, ಅವ್ರನ್ನ ಬಂಧಿಸಬೇಕು. ಇಲ್ಲ ಇದಕ್ಕೆ ಯಾರನ್ನ ಬೇರೆ ಯಾರನ್ನ ಸೇರಿದರೆ ಅವ್ರನ್ನೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತೇಳಿ ಗೃಹಮಂತ್ರಿಗಳಲ್ಲಿ ಮತ್ತು ಬೆಂಗಳೂರು ಕಮಿಷನರಲ್ಲಿ ಮನವಿ ಮಾಡಿದ್ದೀನಿ. ಮತ್ತು ಏನು ಬುಧವಾರ ನನಗೆ ಅರೆಸ್ಟ್ ಕಿಡ್ನಾಪ್ ಮಾಡಿದ್ರು, ಶುಕ್ರವಾರ ಶನಿವಾರ ದಿವಸ ನಾನು ಬಿಟ್ರಲ್ಲ 6 ಗಂಟೆಗೆ, 7 ಗಂಟೆಗೆ ನಾನು SP ಫೋನ್ ಮಾಡಿದೆ. ಸರ್ ಹಿಂಗಾಗ್ಬಿಟ್ಟೈತೆ, ಇದು ನನಗೆ ತೊಂದರೆ ಆಗೈತೆ ಅಂದ್ರೆ, ಇಲ್ಲ ನಾನು ರಜಾ ಹಾಕಿದ್ದೀನಿ, ಗುರುವಾರ ಬರ್ತಾಯಿದ್ದೀನಿ, ನೀವು ಹೋಗಿ ಅಡಿಷ್ನಲ್ SP ಚಾರ್ಜ್ ಕೊಟ್ಟಿದ್ದೀನಿ, ನೀವು ಅಡಿಷ್ನಲ್ SP ನೋಡು ಅಂದರು. ನಾನು ಆಲ್ರೆಡಿ ಬೆಂಗಳೂರಲ್ಲಿದ್ದೆ, ಬಟ್ ಇಲಾಖೆಗೆ ನಾನು ಬಂದು ಸ್ಟೇಷನಿಂದ ಅವ್ರು ನನ್ನೇನು ಬಿಟ್ಬಿಟ್ಟೋದ್ರು 6:45 ಇಮಿಡಿಯೇಟಾಗಿ 7 ಗಂಟೆಗೆಲ್ಲ ನಾನು SP ಮೆಸೇಜ್ ಕೊಟ್ಬಿಟ್ಟೆ, ಈ ಥರ ಆಗೈತೆ ಈ ಥರ ಆಗೈತೆ ಅಂತ. ಇದು ನಡೆದಿರ್ತಕ್ಕಂಥದ್ದು ತಮ್ಮಕ್ಕೇನ ಸರ್ಕಾರನ ನಾನು ಆಗ್ರಹಪಡಿಸೋದೇನೆಂದರೆ, ಕೂಡಲೇ ಈ ಕೃತ್ಯ ಯಾರು ಎಸ್ಕವ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು, ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ನಿಮ್ಮ ಮುಖಾಂತರ ಸರ್ಕಾರನ ಒತ್ತಾಯ ಮಾಡ್ತೀನಿ. ಕಾರ್ ಚಾಲಕ ನಮ್ಮ ಮನೆಯಲ್ಲಿದ್ದಾನೆ. ಆ ತಲೆಗೆ ಏಟು ಬಿದ್ದೈತೆ, ಕೈಗೆ ಏಟು ಬಿದ್ದೈತೆ, ಹೊಲಿಗೆ ಹಾಕೋರೆ. ಅದು ಇನ್ನೂ 3 ದಿನ ಪೊಲೀಸ್ನವ್ರು ಹಿಡಿಯೋ ಗಂಟೆ. ಅದು ಪ್ರೊಫೆಷ್ನಲ್ಸಪ್ಪ ಈ ಕೃತ್ಯ. ದುಡ್ಡು ವರ್ತೂರ್ ಪ್ರಕಾಶ್ ಅಂದರೆ ದುಡ್ಡು ಐತೆ ಅಂತ. ನಾನು ಪತ್ರಕರ್ತರು, ನೀವು ಇಲ್ಲಿ ಬೆಳೆಸೋರು, ನನ್ನ ತಿಳ್ಕೊಂಡು ಹೇಳ್ತೀನಿ ಕರೆಕ್ಟಾಗಿ. 10 ಲಕ್ಷ ರೂಪಾಯಿ ಸಾಲ ಯಾರಿಗೂ ಕೊಡಬೇಕಾಗಿಲ್ಲ. ಟ್ವಿಸ್ಟ್ ಮಾಡಿ ಪೇಪರ್ನವರು ಟಿ ವಿಯವರು ಏನೇನೋ ಮಾಡೋಕೆ ಹೋಗ್ಬಿಟ್ರಿ, ದಯವಿಟ್ಟು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಈ ಪ್ರಪಂಚದಲ್ಲಿ, ಈ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 10 ಲಕ್ಷ ಸಾಲ ಯಾರಿಗೂ ಕೊಡೋಂಗಿಲ್ಲ. ನನಗೆ ಯಾರು ಸಾಲ ನಾನು ತಗೊಂಡಿಲ್ಲ. ನಾನು MLA ಆದ ಕೂಡಲೇ ಭೂಮಿ ವ್ಯಾಪಾರ ಬಿಟ್ಬಿಟ್ಟೆ. ವರ್ತೂರಲ್ಲಿ ಸೈಟ್ ವ್ಯಾಪಾರ ಮಾಡ್ತಾಯಿದ್ದೆ. ನನಗೆ MLA ಆಗಬೇಕು ಆಸೆ ಇತ್ತು, MLA ಆದೆ. ರಿಯಲ್ ಎಸ್ಟೇಟು ಸೈಟ್ ವ್ಯಾಪಾರ ಮಾಡೋದಿಲ್ಲ ನಂದು. ನನಗೆ ಕೋಲಾರದಲ್ಲಾಗಲಿ ಬೆಂಗಳೂರಲ್ಲಾಗಲಿ ಇದಿಲ್ಲ, ಶತ್ರುಗಳಿಲ್ಲ, ದ್ವೇಷ ಇಲ್ಲ. ಶ್ರೀನಿವಾಸ ಗೌಡರು ನನ್ನ ಮೇಲೆ ಗೆದ್ದಿರ್ಬೋದು, ಅಂಥ ವ್ಯಕ್ತಿ ಅಲ್ಲ. ಮತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲೂ ಆ ಥರ ಗೂಂಡ ರಾಜಕೀಯ ಇಲ್ಲ. ಇಲ್ಲಿ ನಾನು ಬರೋಕ್ಕೆ ಮುಂಚೆ ಇತ್ತೇನ, ನಾನು 10 ವರ್ಷ ಆದಮೇಲೆ ಯಾವುದೇ ದ್ವೇಷದ ರಾಜಕಾರಣ ಇಲ್ಲ. ಕೋಲಾರದಲ್ಲಿ ದ್ವೇಷದ ರಾಜಕಾರಣ ಇಲ್ಲ. ಮತ್ತು ಅಕಸ್ಮಾತ್ ಯಾರಾದರೂ ಸುಪಾರಿ ಕೊಟ್ಟು ವರ್ತೂರ್ ಪ್ರಕಾಶ್ ಸಾಯಿಸು ಅಂದಿದ್ರೆ ನನ್ನನ್ನು 5 ನಿಮಿಷಕ್ಕೆ ಮುಗಿಸ್ಬಿಡೋರು. 3 ದಿನ ಇಕ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅವರು. ಇದರ ಉದ್ದೇಶ ದುಡ್ಡೈತೆ, ಒಂದು 5 ಕೋಟಿ 10 ಕೋಟಿ ಕಿತ್ಕೊಳ್ಳೋಣ. ಅಲ್ಲ ಅಲ್ಲ,
ಸುಪಾರಿನೂ ಅಲ್ಲ ದ್ವೇಷನೂ ಅಲ್ಲ ಇದು ಟೋಟಲಿ ದುಡ್ಡು ಕಿತ್ಕೊಳ್ಬೇಕು ಅಂತ ಮಾಡುವ ಕೃತಿ ಅಷ್ಟೇ ಇದು ಅವರು ಫೋನ್ ನನ್ನ ನಾನೇ ಮಾತಾಡೋದು ನನ್ನ ಮಕ್ಕಳು ಮಾತಾಡೋದು ಏನು ಮಗನ ಚೆನ್ನಾಗಿದ್ದೆ ಅಂತ ಮಾತಾಡಬೇಕು ಅಳ್ಳೋದು ಗಿಳ್ಳೋದು ಮಾಡಿದ್ರೆ ಅವ್ರು ಚುಸ್ತಾರೆ ಹಾಕಿ ಇಲ್ಲಿ ದನ್ನಲ್ಲಿ ಕನ್ನಡ ಭಾಷೆ ನಾನು ಹೇಳ್ತೀನಿ ನನ್ನ ಮಗನಿಗೆ ಯಾವ ಹುಡುಗನ ಕಳಿಸಿದ್ದೀನಿ ಇವನು ರಾಜೇಂದ್ರ ಬಂದವನ ಕೊಡೋ ಅವನು ಎರಡು ಲಕ್ಷ ಅಂದ್ರೆ ಕೊಡಲ್ಲ ಅನುಮಾನನೇ ಬರಲ್ಲ ಮಾಮೂಲಿ ನಾನು ಹೆಂಗೆ ಮಾತಾಡ್ತೀನಿ ಹಂಗೆ ಮಾತಾಡಬೇಕು ಅಂದರೆ ಹಾಕ್ತಾರೆ ಇಲ್ಲ ನನಗೆ ಹಾಕಿದ ದಿವಸ ಹಾಂ ಅವ್ರಿಗೆ ಆ ಜ್ಞಾನನೇ ಇಲ್ಲ ಮುಖ ನೋಡ್ಕೋಬೇಕು ಇದೇನೋ ಆಗೈತೆ ಅದು ಬರೋದೇ ಇಲ್ಲ ಸಬ್ಜೆಕ್ಟು ನನ್ನನ್ನು ಹಂಗೆ 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 ಅವ್ರಿಗೇನೆ ಹಾಂ ನನ್ನ ಹತ್ರನೇ ಅವರು ಹಾಂ ಹಾಂ ಪ್ಲ್ಯಾನ್ ಮಾಡಿ ತೆಗ್ದು ಮಾಡಿರೋದಿದು ಹಂಗೆ ಅನ್ಕೊಂಡವ್ರಪ್ಪ ನಿನಗೆ ಎಷ್ಟು ಗೊತ್ತೈತೆ ಗೊತ್ತಿಲ್ಲ ಅವೆಲ್ಲ ಸುಳ್ಳಪ್ಪ ಹೂವು ಹಾಪು ಅಲ್ಲ 100% 1000% ಸುಳ್ಳು